ಹಾಯ್ ಹಲೋ ನಮಸ್ತೆ. ಮತ್ತೆ ಫೇಸ್ಬುಕ್ ಲೈವ್ ಬಂದಿದೀವಿ. ಇನ್ಫ್ಯಾಕ್ಟ್ ಇವತ್ತು ಸ್ವಲ್ಪ ಬೇಗನೆ ಬಂದಿದೀವಿ. ನಾವು 2:30 ಅಂತ ಹಾಕಿದ್ವಿ, ಮತ್ತೆ 2 ಗಂಟೆಗೆ ರೆಕಾರ್ಡಿಂಗ್ ಮುಗಿಸ್ಕೊಂಡು ನಿಮ್ಮೆಲ್ಲರನ್ನ ಮಾತನಾಡಿಸೋ ಹಂಬಲದಿಂದ, ಭೇಟಿಯಾಗೋ ಕಾತರದಿಂದ ಬೇಗ ಫೇಸ್ಬುಕ್ ಲೈವ್ ಬಂದಿದ್ದೀವಿ. ಸೊ ನೀವು ಬೇಗ 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 ಬಂದು ಜಾಯ್ನ್ ಆಗಿ ನಮ್ಮ ರೇಡಿಯೋ ಸ್ಟುಡಿಯೋದಿಂದ ಎಕ್ಸ್ಕ್ಲೂಸಿವ್ ಆಗಿ ಇವತ್ತಿನ ಫೇಸ್ಬುಕ್ ಲೈವ್ ನಮ್ಮ ಸಂಡೇ ಸರಿಗಮದ ಈ ವಾರದ ಅತಿಥಿ ಭಾರ್ಗವಿ ವೆಂಕಟರಾಮ್ ನಮ್ಮ ಜೊತೆ ಇದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅದ್ಭುತ ಕಲಾವಿದೆ. ಇವರ ಅನೇಕ ಕಾರ್ಯಕ್ರಮಗಳನ್ನ ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಆಲ್ ಇಂಡಿಯಾ ರೇಡಿಯೋದ ಗ್ರೇಡೆಡ್ ಕಲಾವಿದೆ ಕೂಡ. ಇವರು ಬಂದಿರೋದೇ ಸಂಗೀತದ ಫ್ಯಾಮಿಲಿಯಿಂದ, ಆದ್ರಿಂದ ಇವ್ರ ಬಗ್ಗೆ ಜಾಸ್ತಿ ಪರಿಚಯ ಮಾಡ್ಕೊಡೋದೇ ಬೇಡ. ಆದರೂ ಭಾರ್ಗವಿ ಅವರನ್ನ ನಿಮಗೆ ಮುಟ್ಟಿಸುವಂತ, ತಲುಪಿಸುವಂತ ಒಂದು ಪುಟ್ಟ ಪ್ರಯತ್ನ ನಡೀತಾ ಇದೆ ಇವತ್ತಿನ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ. ನಿಮ್ಮೆಲ್ಲರ ಪ್ರೀತಿ ನಮ್ಮೊಂದಿಗಿರಲಿ, ಹಾಗೆ ನಿಮ್ಮ ಟೈಮ್ ಲೈನ್ಗಳ ಮೇಲೆ ಈ ಫೇಸ್ಬುಕ್ ಲೈವ್ ಅನ್ನ ಶೇರ್ ಮಾಡ್ಕೊಳ್ಳಿ. ಇನ್ನು ಸಾಕಷ್ಟು ಜನರಿಗೆ ಈ ಫೇಸ್ಬುಕ್ ಲೈವ್ ತಲುಪುವಂತಾಗ್ಲಿ ಅನ್ನೋದು ನಮ್ಮ ರೇಡಿಯೋ ಆಶಯ. ಹಾಯ್ ಭಾರ್ಗವಿ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್. ನಾವು ಕಾಯ್ತಾ ಇದ್ವಿ ಹೋದ ವಾರದಿಂದ ಭಾರ್ಗವಿ ಅಂತ ಒಬ್ಬರು ತುಂಬಾ ಬ್ಯೂಟಿಫುಲ್ ಸಿಂಗರ್ ಬರ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಗೆ. ಸೊ ನಾವೆಲ್ಲ ಇನ್ನು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರಬೇಕು ಅಂತ ಕಾಯ್ತಾ ಇದ್ವಿ. ಇಟ್ಸ್ ಸೋ ಬ್ಯೂಟಿಫುಲ್, ನಿಮ್ಮನ್ನು ನೋಡ್ಬೇಕಾ, ನಿಮ್ಮ ಹಾಡು ಕೇಳ್ಬೇಕಾ ಅನ್ನೋದು ಒಂದು ಜಿಜ್ಞಾಸೆ. ಐ ಆಮ್ ವೆರಿ ಶ್ಯೂರ್ ಇವತ್ತಿನ ನಮ್ಮ ಫೇಸ್ಬುಕ್ ಲೈವ್ ವ್ಯೂವರ್ಸ್ಗೆಲ್ಲ ಕಣ್ಣಿಗೂ ಕಿವಿಗೂ ಮನಸ್ಸಿಗೂ ಹಬ್ಬ ಇವತ್ತಿನ ದಿನ. ಥ್ಯಾಂಕ್ ಯು ಸೋ ಮಚ್, ವೆರಿ ಕೈಂಡ್. ಭಾರ್ಗವಿ, ತಾತನವರೇ ಅದ್ಭುತವಾದ ಸಂಗೀತ ಕಲಾವಿದರು, ಅವ್ರ ಬಗ್ಗೆ ಹೇಳಿ. ತಾತ ಪ್ರೊಫೆಸರ್ ಹೆಚ್ ವಿ ಕೃಷ್ಣಮೂರ್ತಿ, ಅವರು ವೈಲಿನ್ ಮುಟ್ಸೋರು. ಹಿ ವಾಸ್ ಅ ವೆರಿ ಅಕಾಂಪ್ಲಿಶ್ಡ್ ವೈಲಿನಿಸ್ಟ್. ಅದರ ಜೊತೆಗೆ ಹಿ ವಾಸ್ ಅ ಝುವಾಲಜಿ ಪ್ರೊಫೆಸರ್ ಇನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಅದರ ಜೊತೆಗೆ ಅನೇಕ ಜನ ಮಕ್ಕಳಿಗೆ ಸ್ಟೂಡೆಂಟ್ಸ್ ಆಫ್ ಮ್ಯೂಸಿಕ್ ಪಾಠ ಹೇಳಿದ್ದಾರೆ. ಸೊ ಹಿ ವಾಸ್ ಅ ಮಲ್ಟಿ ಟಾಸ್ಕರ್. ಹಿ ಈಸ್ ಡೆಫಿನೆಟ್ಲಿ ಬಿಗ್ ಬಿಗ್ ಇನ್ಸ್ಪಿರೇಷನ್. ಹೌದು. ಆಮೇಲೆ ತಂದೆ ತಾಯಿ ಕೂಡ ಅವರ ಪ್ರೊಫೆಷನ್ ಒಟ್ಟಿಗೆ ಸಂಗೀತವನ್ನ ಸಲಹಿದವರು ಅಥವಾ ಆರಿಸ್ಕೊಂಡವರು ಅಂತ ಹೇಳ್ಬೋದು. ಹೌದು. ಅಪ್ಪ ಇಸ್ ಅಪ್ಪ ಹೆಚ್ ಕೆ ವೆಂಕಟರಾಮ್, ಅವರು ವಯಲಿನ್ ನುಡಿಸ್ತಾರೆ. ಅದ್ರ ಜೊತೆಗೆ ಹಿ ಇಸ್ ಬಿನ್ ವರ್ಕಿಂಗ್ ವಿತ್ ಇಂಟೆಲ್ ಫಾರ್ ಲಾಸ್ಟ್ 24-25 ಇಯರ್ಸ್. ಅಂಡ್ ಅಮ್ಮ ಇಸ್ ಫುಲ್ ಟೈಮ್ ಮ್ಯೂಸಿಷಿಯನ್. ಅಮ್ಮ ಅಂಡ್ ದೊಡ್ಡಮ್ಮ ಸಿಂಗ್ ಟುಗೆದರ್. ಸಲಯ್ಯ ಸಿಸ್ಟರ್ಸ್. ಸಲಯ್ಯ ಸಿಸ್ಟರ್ಸ್ ಅಂತ ಇವರ ತಾಯಿ ದೊಡ್ಡಮ್ಮ ಇಬ್ರು ಕೂಡ ಸಂಗೀತದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ವಿದ್ಯಾ ಸ್ಕೂಲ್ ಆಫ್ ಮ್ಯೂಸಿಕ್ ಬಗ್ಗೆ ಹೇಳಿ. ಹೌದು, ಅಲ್ಲಿ ನಮ್ಮ ತಾತ ಶುರು ಮಾಡಿದ್ದು. ಅಲ್ಲಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಈಗ ಅಪ್ಪ ಅಮ್ಮ ಆಮೇಲೆ ದೊಡ್ಡಮ್ಮ 3 ಜನನು ಪಾಠ ಹೇಳ್ತಾರೆ. ವಯಲಿನ್ ಪಾಠ ನಡೆಯುತ್ತೆ, ವೋಕಲ್ ಕ್ಲಾಸಸ್ ನಡೆಯುತ್ತೆ. ವೋಕಲ್ ಕ್ಲಾಸಸ್ ನಡೆಯುತ್ತೆ. ಎಲ್ಲಿದೆ ಇದು ವಿದ್ಯಾ ಸ್ಕೂಲ್? ಇದು ಜಯನಗರ್ 4th ಬ್ಲಾಕ್ ಅಲ್ಲಿ. ಓಕೆ. ಅಲ್ಲೇ ಪೋಸ್ಟ್ ಆಫೀಸ್ ರೋಡ್ ಅಲ್ಲಿ. ಪೋಸ್ಟ್ ಆಫೀಸ್ ರೋಡ್ ಅಲ್ಲಿದೆ. ವಿದ್ಯಾ ಸ್ಕೂಲ್ ಆಫ್ ಮ್ಯೂಸಿಕ್ ಸೇರ್ಕೋಬೇಕು ಅಂದ್ರೆ ಮಕ್ಕಳಿಗೆ ಎಷ್ಟು ವಯಸ್ಸಾಗಿರ್ಬೇಕು, ಅರ್ಹತೆ ಏನಿರ್ಬೇಕು? ಅರ್ಹತೆ ಏನಿಲ್ಲ, ಎಲ್ಲರೂ ಸಂಗೀತ ಐ ಮೀನ್ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರ್ಬೇಕಷ್ಟೇ ಮಕ್ಕಳಿಗೆ. ಏಜ್ ಗ್ರೂಪ್ ಮಾತ್ರ ಒಂದ್ ಸ್ವಲ್ಪ ಅಬೌಟ್ 5-6 ಇಯರ್ಸ್ ಆದ್ರೂ ಆಗಿರ್ಬೇಕು. ಸ್ವಲ್ಪ ಅವ್ರಿಗೆ ಪೇಷನ್ಸ್ ಇರ್ಬೇಕಲ್ಲ. ಆಮೇಲೆ ದಟ್ ಥಿಂಗ್ ಟು ಸಿಟ್ ಫಾರ್ 15-20 ಮಿನಿಟ್ಸ್ ಅಟ್ ಲೀಸ್ಟ್ ಇನಿಷಿಯಲಿ ಅದು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅಲ್ಲಿ ನನಗೆ ತುಂಬಾ ವಯಸ್ಸು ಮೀರು. ಮೋರ್ ದನ್ ವೆಲ್ಕಮ್. ಇಲ್ಲಿಗೆ ನಾವು ಕಷ್ಟ ಎನಿವೆ. ಆದರೂ ಈ ಫೇಸ್ಬುಕ್ ಲೈವ್ ಅನ್ನು ದಯವಿಟ್ಟು ನೀವೆಲ್ಲ ಶೇರ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ ಲೈನ್ ಮೇಲೆ. ಇವತ್ತೊಬ್ಬ ಅದ್ಭುತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದೆ ನಮ್ಮ ಜೊತೆ ಇದ್ದಾರೆ ಭಾರ್ಗವಿ ವೆಂಕಟರಾಮ್. ಭಾರ್ಗವಿ, ನೀವು ಬರೋದಕ್ಕೆ ಮುಂಚೆನೆ ನನ್ನ ರಿಕ್ವೆಸ್ಟ್ ರೆಡಿ ಆಗಿತ್ತು. ಪೂಜಾ ನಮಗೆ ನೆಕ್ಸ್ಟ್ ವೀಕ್ ಭಾರ್ಗವಿ ಅಂದ ತಕ್ಷಣ ನಾನು ನನ್ನ ಫಸ್ಟ್ ರಿಕ್ವೆಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೆ. ಇವರ ಕೈಯಲ್ಲಿ ಶ್ರೀರಂಗಪುರ ವಿಹಾರ ಹಾಡನ್ನು ಕೇಳಿಸ್ಬೇಕು, ಅದನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಆಸ್ವಾದಿಸ್ಬೇಕು ಅನ್ನೋ ನನ್ನ ಹಂಬಲ. ಹಾಡನ್ನ ಹಾಡ್ತೀರಾ? ಶೋರ್. ಶ್ರೀ
ಬಾಬು ಕೊಟಗಿ ಅವರು ನಮ್ಮ ರೇಡಿಯೋ ಲೈವ್ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಹಾಗೆ ಗಣೇಶ್ ರಾಮಸ್ವಾಮಿ ಅವರು ನಮಸ್ತೆ ಹೇಳ್ತಿದ್ದಾರೆ. ವಿನಿತಾ ಪ್ರಸಾದ್ ಅವರು ಹಾಯ್ ರೂಪಾ ಅಂಡ್ ಭಾರ್ಗವಿ, ಸೋ ನೈಸ್ ಟು ಸಿ ಯು ಆನ್ ನಮ್ಮ ರೇಡಿಯೋ ಅಂತ ಹೇಳ್ತಿದ್ದಾರೆ. ಪ್ರಜ್ವಲ್ ಭರದ್ವಾಜ್ ಒಂದು ಸ್ಪೆಷಲ್ ಮೆಸೇಜ್ ಕಳಿಸಿದ್ದಾರೆ ನಿಮಗೆ, ನೀವು ಹಾಡಿರೋ ರಾಮ 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 ಸೀತಾರಾಮ ಎನ್ನಿರೋ ಈ ಸಾಂಗ್ ನ ದಿನ ಒಂದ್ ಬಾರಿ ಕೇಳೇ ಕೇಳ್ತೀನಿ ಅಂತ ನಿಮ್ಗೆ ಮೆಸೇಜ್ ಹಾಕಿದ್ದಾರೆ. ನವೀನ್ ಕುಮಾರ್ ಅವರು ಲವ್ಲಿ ವಾಯ್ಸ್ ಅಂತ ಹೇಳ್ತಿದ್ದಾರೆ, ಹಾಗೆ ಇದನ್ನ ದಯವಿಟ್ಟು ನಮ್ಗೆ ಹಾಡ್ತೀರಾ ಅಂತ ಪ್ರಜ್ವಲ್ ಭರದ್ವಾಜ್ ಕೇಳಿದ್ದಾರೆ. ಪ್ರಜ್ವಲ್ ಅವರೇ, ನೀವು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಈ ಫೇಸ್ಬುಕ್ ಲೈವ್ ಅನ್ನ ಫಾಲೋ ಮಾಡೋದಕ್ಕೆ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ಮ ರೇಡಿಯೋ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ. ಇನ್ನು ಈ ಫೇಸ್ಬುಕ್ ಲೈವ್ ಅನ್ನ ನಿಮ್ಮ ಟೈಮ್ ಲೈನ್ಗಳ ಮೇಲೆ ಶೇರ್ ಮಾಡೋದ್ರಿಂದ ಇನ್ನೂ ಸಾಕಷ್ಟು ಜನರಿಗೆ ಈ ಫೇಸ್ಬುಕ್ ಲೈವ್ ತಲುಪೋದಕ್ಕೆ ಅವಕಾಶ ಆಗುತ್ತೆ. ನೀವೆಲ್ಲರೂ ಇದರಲ್ಲಿ ನಮಗೆ ಸಹಕರಿಸಬೇಕಾಗಿ ಕೇಳ್ಕೊತೀನಿ. ಈಗ ನಿಮ್ಮ ಫೇವ್ರೆಟ್ ಹಾಡು ರಾಮ 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 ಸೀತಾರಾಮ ಎಂದಿರೋ. ರಾಮ 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 ಸೀತಾ ರಾಮ 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 ಸೀತಾ ರಾಮ ಎನ್ನಿರೋ ಅಮರಪತಿಯ ದಿವ್ಯನಾಮ ಅಂದು ಒದಗದೋ ಓ ರಾಮ 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 ಸೀತಾ ರಾಮ ಎನ್ನಿರೋ ಅಮರ ರಾಮ ಅಂದು ಒದಗದೋ ಓ ರಾಮ 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 ಸೀತಾ ರಾಮ ಭರದಿಯ ಮನ ಭಟರು ಬಂದು ಹೊರಡಿರ ಸೇರಿದಾಗ
ಇಂಥ ದೈವಿಕವಾದ ಧ್ವನಿ, ಹಾಗೆ ಎಷ್ಟು ಚಿಕ್ಕ ವಯಸ್ಸಿನ ಕಲಾವಿದೆ, ಎಷ್ಟು ಮಾಗಿದೆ ಧ್ವನಿಯಲ್ಲಿ ಹಾಡಬೇಕಾದ್ರೆ ಬಹುಶಃ ಅದನ್ನ ಕೇಳುವವರ ಆನಂದ ಮಿತಿ ಮೀರೋದು ಅಂತ ಅನ್ಕೋತೀನಿ. ನಿಮ್ಮ ಕಾನ್ಸರ್ಟ್ಸ್ಗೆ ಜನ ಯಾಕೆ ಇಷ್ಟೊಂದು ಇಷ್ಟಪಟ್ಟು ಬರ್ತಾರೆ ಅಂತ ಗೊತ್ತಾಗ್ತಿದೆ. ಇಷ್ಟು ಹತ್ತಿರದಿಂದ ಕೂತ್ಕೊಂಡು ಈ ಹಾಡುಗಳನ್ನು ಕೇಳೋ ಅನುಭವನೇ ಬೇರೆ. ಅದನ್ನೆಲ್ಲ ನಾವಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಿ. ಹಾಗೆ ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 15 ಬೆಳಗ್ಗೆ 9 AM to 11 PM ನಮ್ಮ ರೇಡಿಯೋದ ಸಂಡೇ ಸರಿಗಮದಲ್ಲಿ ವಿಶೇಷವಾಗಿ ಈ ವಾರದ ಅತಿಥಿ ಭಾರ್ಗವಿ ವೆಂಕಟರಾಮ್ ನಮ್ಮ ಜೊತೆ ಇರ್ತಾರೆ. ಅವರ ಮನದ ಮಾತುಗಳು, ಅವರ ಸಂಗೀತದ ಯಾನ, ಜೊತೆಗೆ ಅವರ ಮ್ಯೂಸಿಕಲ್ ಜರ್ನಿ ಎಲ್ಲವನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಅವರ ಇನ್ನೂ ಅನೇಕ ಹಾಡುಗಳನ್ನು ಕೇಳುವಂತಹ ಅವಕಾಶ ಕೂಡ ನಿಮಗಿರುತ್ತೆ. ನೀವು ಕೇಳಿ, ನಿಮ್ಮವರಿಗೂ ಕೂಡ ಕೇಳಿಸಿ ಈ ವಾರದ ಸಂಡೇ ಸರಿಗಮದಲ್ಲಿ. ಇನ್ಫ್ಯಾಕ್ಟ್ ಪ್ರತಿ ಭಾನುವಾರ ಅನೇಕ ಸ್ಪೆಷಲ್ ಕಾರ್ಯಕ್ರಮಗಳನ್ನು ನಿಮಗಾಗಿ ಆಯೋಜಿಸಿದ್ದೀವಿ. ಅದು ಜೋನಿ ಬೆಲ್ಲ ಆಗಿರಬಹುದು, ಅಮೆರಿಕ ಪಯಣಿಗ ಆಗಿರಬಹುದು, ಇಡೀ ದಿನ ನಿಮಗಾಗಿ ಅನೇಕ ಸ್ಪೆಷಲ್ ಶೋಸ್ ಲೈನ್ಅಪ್ ಆಗಿರುತ್ತೆ ನಮ್ಮ ರೇಡಿಯೋದ ರೇಡಿಯೋ ಚಾನೆಲ್ನಲ್ಲಿ. ಕೇಳಿ, ಸಂಭ್ರಮಿಸಿ, ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮಗೆ ಬರೆದು ಕಳಿಸಿ. ಇನ್ನು ಫೇಸ್ಬುಕ್ ಲೈವಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು ಅಂತ ನೋಡುವಂಥ ಸಮಯ. ವಿಜಯ್ ಮಹವಾಡಿ ಅವರು ಹೈದರಾಬಾದಿಂದ ಮೆಸೇಜ್ ಕಳಿಸಿದ್ದಾರೆ. ಮ್ಯೂಸಿಕ್ ಲವರ್ಸ್, ನಮಸ್ಕಾರಂ ರೂಪಾಜಿ ಅಂತ ಹೇಳ್ತಿದ್ದಾರೆ. ನಮಸ್ತೆ ಟು ಯು ಸರ್. ಅಂಡ್ ವಿನೋದ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ, ಹ್ಯಾಪಿ ಓಣಂ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ದ ಸೇಮ್. ರಾಧಾರಾವ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಮೋನಿ ನಾಗೇಂದ್ರ ಅವರು, ಹಾಯ್ ರೂಪ, ಎಲ್ಲೋ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ನಿಮಗೊಂದು ಲವ್ಲಿ ಕಾಂಪ್ಲಿಮೆಂಟ್. ಅಂಡ್ ರಾಮ ಸಾಂಗ್ಗಾಗಿ ನಿಮಗೆ ಆತ್ಮೀಯವಾದ ಧನ್ಯವಾದ ಅಂತ ಕೂಡ ಹೇಳ್ತಾ ಇದ್ದಾರೆ. ಸುರೇಶ್ ಸತ್ಯನಾರಾಯಣ ಅವರು ಡಿವೈನ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಕುಮಾರ್ ಅವರು, ಕ್ಯಾನ್ ಯು ಸಿಂಗ್ ಪಾಯುಮ್ ಆಯಿಲ್ ಪಾಯುಮ್ ಒಳಿ ನೀ ಎನಕ್ಕು ಭಾರತೀಯ ಸಾಂಗ್. ದಯವಿಟ್ಟು ಕ್ಷಮಿಸಿ, ಇದು ಕನ್ನಡದ ರೇಡಿಯೋ ಸ್ಟೇಷನ್, ಹಾಗಾಗಿ ಕನ್ನಡ ಹಾಡುಗಳನ್ನು ಮಾತ್ರ ಹಾಡಿಸೋ ಅವಕಾಶ ನಮಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ವಿಲ್ ಡೆಫಿನೆಟ್ಲಿ ಡೆಡಿಕೇಟ್ ಅನದರ್ ಸಾಂಗ್. ಅಂಡ್ ಡೆನ್ಮಾರ್ಕ್ ಕನ್ನಡ ಸಂಘ ಪರ್ಸನಲ್ ಆಗಿ ಮೆಸೇಜ್ ಕಳಿಸಿದ್ದಾರೆ, ದೇ ಸೆಂಡ್ ದೇರ್ ರಿಗಾರ್ಡ್ಸ್ ಟು ಬೋಥ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಡೆನ್ಮಾರ್ಕ್ ಕನ್ನಡ ಸಂಘಕ್ಕೆ. ಹಾಗೆ ವಿಜಯ್ ಮಹವಾಡಿ ಅವರು ಹೇಳ್ತಾ ಇದ್ದಾರೆ, ಅದು ಶ್ರುತಿ ಬಾಕ್ಸ್ ಇಟ್ಕೊಂಡು ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದಲ್ಲೇ ಇಷ್ಟು ಚೆನ್ನಾಗಿ ಹಾಡ್ತಿದ್ದೀರಿ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ವಿಜಯ್ ಅವರು ಹೇಳ್ತಿದ್ದಾರೆ, ಪ್ರಜ್ವಲ್ ಅವರು ಹೇಳ್ತಿದ್ದಾರೆ. ಹಾಗೆ ನಮಸ್ಕಾರ ಭಾರ್ಗವಿ ಗಾರು, ಗ್ರೇಟ್ ರೆಡಿಷನ್ ಅಂತ ವಿಜಯ್ ಮಹವಾಡಿ ಅವರು ಹೇಳ್ತಿದ್ದಾರೆ. ಜಯಂತಿ ಕೇಶವನ್ ಅವರು ಕೂಡ ನಿಮಗೆ ಪ್ರೀತಿಯನ್ನು ಕಳಿಸಿದ್ದಾರೆ. ಸುರೇಶ್ ಸತ್ಯನಾರಾಯಣ ಅವರು, ಬಾರೋ ಕೃಷ್ಣಯ್ಯ, ಪ್ಲೀಸ್ ಹ್ಯಾವ್ ಹರ್ಡ್ ಟಿ ಎಂ ಕೆ ಸರ್ಸ್ ವರ್ಷನ್, ನಿಮ್ಮ ವರ್ಷನ್ ಅನ್ನ ಕೇಳುವಂತ ಅವಕಾಶ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಗುರುಗಳ ಬಗ್ಗೆ ಹೇಳಿ, ಹೇಗಿತ್ತು ನಿಮ್ಮ ಶಿಷ್ಯತ್ವ? ಗುರುಗಳಿಂದ ಕಲಿತಂತಹ ಪಾಠದಲ್ಲಿ, ಪಾಠವಲ್ಲದೆ ಸಂಗೀತವಲ್ಲದೆ ಯಾವ ಲೆಸನ್ಸ್ ನಿಮ್ಮ ಮನಸ್ಸಿನಲ್ಲಿ ಉಳಿದಿದೆ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಕಲಿಯೋದೇ ಒಂದು ದೊಡ್ಡ ಭಾಗ್ಯ. ಈಸ್ ಅ ನೋಷನ್ ಆಫ್ ಮ್ಯೂಸಿಕ್ ಆ್ಯಂಡ್ ಅವ್ರ ಹತ್ರ ಹ್ಯಾಪಿನ್ ಇಸ್ ಬಿಗ್ಗೆಸ್ಟ್ ಫ್ಯಾನ್. ಸೊ ನಾನು ಫ್ಯಾನ್ ಸ್ಟೇಜಿಂದ ಸ್ಟೂಡೆಂಟಿಗೆ ಹೋಗಿ ಈಗ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ. ಅವರು ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ಹಿಮ್ ಆಸ್ ಎ ಗುರು ಆ್ಯಂಡ್ ಆಸ್ ಅ ಹ್ಯೂಮನ್ ಕೆ ಕೃಷ್ಣ ಈಸ್ ದಟ್ he never says that something is not possible. I never say die attitude idiyala adu ellanu ashte. Of course you can do it, yenik agalla antya agalla anta helle beda. Nanik baya aagtare, yenik baya agadalli yenide ondara onde nimshadalli avaru ella you know, he makes sure everything, you feel like everything is going to be okay. And learning from him is a different experience. ಭಯ ಆಗತ್ತೆ ಅವ್ರ ಕಲಿಯಕ್ಕೆ, ಅವ್ರ ಮುಂದೆ ಹಾಡ್ಬೇಕು ಅಂದ್ರೆ ಭಯ. ಬಟ್ ಹೀಸ್ ದ ಮೋಸ್ಟ್ ವಂಡರ್ಫುಲ್ ಅಂಡ್ ದ ಮೋಸ್ಟ್ ಜನರಸ್ ಗುರು. ಐ ಎಮ್ ಟ್ರೂಲಿ ಬ್ಲೆಸ್ಡ್ ಟು ಬಿ ಲರ್ನಿಂಗ್ ಅಬೌಟ್ ವಂಡರ್ಫುಲ್. ನಿಮ್ಮ ಧ್ವನಿಯಿಂದ ಈಗ ಬಾಲಕೃಷ್ಣಯ್ಯ ಹಾಡಿಗಾಗಿ Mm-hmm.
ನಾವೀಗ ಸ್ಟುಡಿಯೋ ಬಾಗಿಲಿಗೆ ಹೋಗಿ ಚೆಕ್ ಮಾಡ್ತಿದ್ವಿ. ಕೃಷ್ಣ ಮುದ್ದು ಕೃಷ್ಣ ನಿಜವಾಗ್ಲೂ ಓಡ್ ಬಂದ್ಬಿಟ್ಟಿರ್ತಾನೆ. ಇಷ್ಟು ಪ್ರೀತಿಯಿಂದ ಕರೆದ್ರೆ ಕೃಷ್ಣ ಬರ್ದಲೇ ಇರೋದಕ್ಕೆ ಸಾಧ್ಯನ? ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಇಂಥ ಒಳ್ಳೆ ಹಾಡನ್ನು ಕೇಳೋ ಅವಕಾಶ ನಮಗಾಯ್ತು. ಹಾಗೆ ಭಾರ್ಗವಿ ಅವರ ತಾಯಿ ದೊಡ್ಡಮ್ಮ ಎಲ್ಲರೂ ಕೂಡ ಸಂಗೀತಗಾರರೇ. ಸರಳೆಯ ಸಿಸ್ಟರ್ಸ್ ಅಂತ ತುಂಬ ಫೇಮಸ್ ಗಾಯಕರು ಅವರು. ಅವರು ಕೂಡ ನಮ್ಮ ಸ್ಟುಡಿಯೋಗೆ ಮುಂದಿನ ವಾರ ಬರ್ತಾ ಇದ್ದಾರೆ ಅಂತದ್ದು ತುಂಬ ಖುಷಿಯ ವಿಚಾರ ನಮಗೆ. ಮಗಳನ್ನ ಮೊದಲು ಆಹ್ವಾನಿಸಿ ಆಮೇಲೆ ಅಮ್ಮ ದೊಡ್ಡಮ್ಮ ಹಿಂದೆ ಬರ್ತಾ ಇದ್ದಾರೆ ಆಶೀರ್ವಾದ ಪೂರ್ವಕವಾಗಿ. ಅವರ ಜೊತೆ ಕೂಡ ನಿಮಗೆ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಕಟ್ಟಿಕೊಡುವಂತಹ ಯೋಜನೆ ನಮ್ಮ ರೇಡಿಯೋದಾಗಿದೆ. ಹಾಗೆ ನಮ್ಮ ರೇಡಿಯೋದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ರೇಡಿಯೋದ ಅನೇಕ ಸ್ಟುಡಿಯೋಗಳಲ್ಲಿ ಪ್ರಪಂಚದಾದ್ಯಂತ ಇನ್ನೂ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ರೇಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಫಾಲೋ ಮಾಡ್ತಾ ಇರಿ, ಈ ಫೇಸ್ಬುಕ್ ಲೈವ್ ಅನ್ನ ಕೂಡ ಶೇರ್ ಮಾಡಿ ನಿಮ್ಮ ಟೈಮ್ ಲೈನ್ ಮೇಲೆ. ಇನ್ನ ರವಿ ನಾಯಕ್ ಅವರು ಹಲೋ ಹೇಳ್ತಿದ್ದಾರೆ, ನಮಸ್ತೆ ಹೇಳ್ತಿದ್ದಾರೆ. ಹಾಗೆ ಲಾರೆಟ್ ಯಾನಿಕ್ ಅವರು ಬ್ಯೂಟಿಫುಲ್ ವಾಯ್ಸ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಅನಿಕೇತನ್ ಶರ್ಮಾ ಅವರು ನಮಸ್ತೆ ಹೇಳ್ತಿದ್ದಾರೆ. ಯು ಆರ್ ಅ ರಿಯಲ್ ಇನ್ಸ್ಪಿರೇಷನ್, ಥ್ಯಾಂಕ್ ಯು. ಕ್ಯಾನ್ ಯು ಡಿಸ್ಕ್ರೈಬ್ ಒನ್ ಎಕ್ಸ್ಪೀರಿಯನ್ಸ್ ಯು ಹ್ಯಾಡ್ ವೈಲ್ ಸಿಂಗಿಂಗ್ ದಟ್ ಯುಲ್ ನೆವರ್ ಫರ್ಗೆಟ್ ಅಂತ ಕೇಳ್ತಾ ಇದ್ದಾರೆ. ಹಾಡಬೇಕಾದ್ರೆ ಆದಂತ ಒಂದು ಘಟನೆ, ಅದು ಆತಂಕದ್ದಿರಬಹುದು, ಖುಷಿಯದ್ದಿರಬಹುದು, ಮರೆಯಲಾರದಂತ ಯಾವ್ದಾದ್ರು ಘಟನೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ Krishna Ni Begane Baro is one of my favorite songs, and I think a hard back adre I sang it in Udupi nalle haade alli kacheri itto aga hogiddaga haade. Something it just felt very ontara, it was a very unique experience, maybe because I was in Udupi and that is my favorite temple. ಅಲ್ಲಿ ಹೋಗಿದ್ದಾಗ ಅದೇನೋ ಐ ಜಸ್ಟ್ ಫೆಲ್ಟ್ ಸಮಥಿಂಗ್ ಸ್ವಿಚ್ ಇನ್ಸೈಡ್ ಮೀ ಅಂಡ್ ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ನೆವರ್ ಫರ್ಗೆಟ್. ಸೊ ಅದು ಅನುಭವಕ್ಕೆ ಮಾತ್ರ ನಿಲುಕುವಂತಹ ಒಂದು ಎಕ್ಸ್ಪೀರಿಯನ್ಸ್, ಅದು ಎಲಿವೇಟೆಡ್ ಎಕ್ಸ್ಪೀರಿಯನ್ಸ್. ಅದು ಅದು ಹಾಡ್ಬೇಕಾದ್ರೆ ಆದಂತಹ ಖುಷಿ ಅದನ್ನ ಹೇಳ್ಕೊಳಕ್ ಅವ್ರಿಗೆ ಗೊತ್ತಾಗ್ತಿಲ್ಲ, ಆದ್ರೆ ಆದ ಖುಷಿ ಮಾತ್ರ ರಿಜಿಸ್ಟರ್ ಆಗಿದೆ ತಲೆನಲ್ಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿಕಲಾ ರಾವ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ, ನಮಸ್ತೆ ರೂಪಾ, ಹಾಡು ಚೆನ್ನಾಗಿ ಹಾಡ್ತಾ ಇದ್ದಾರೆ, ಸ್ವರ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಶಶಿಕಲಾ ರಾವ್ ಅವರೇ ಆತ್ಮೀಯವಾದ ಧನ್ಯವಾದ. ಇಲ್ಲಿ ಚಲನಚಿತ್ರ ಗೀತೆಗಳನ್ನ ಇವತ್ತು ಹಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇವರು ಕರ್ನಾಟಕ ಕ್ಲಾಸಿಕಲ್ ಸಿಂಗರ್ ಆದ್ರಿಂದ ದಯವಿಟ್ಟು ಶಾಸ್ತ್ರೀಯ ಗಾಯನದ ಬಗ್ಗೆ ತಿಳಿದಿರೋರು ಅಥವಾ ಅದ್ರ ಬಗ್ಗೆ ಆಸಕ್ತಿ ಇರೋರು ಯಾವುದಾದ್ರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಿಕ್ವೆಸ್ಟ್ ಗಳನ್ನ ಹೇಳಿದ್ರೆ ಖಂಡಿತ ಅದನ್ನ ಹಾಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ಅಂಡ್ ಪ್ರಮೋದ್ ಕಂಡರೋಜು ಅವರು, ಗ್ರೇಟ್ ಸಿಂಗಿಂಗ್, ಪ್ಲೀಸ್ ಸಿಂಗ್ ಕೃಷ್ಣಾನಿ ಬೇಗನೆ ಫ್ರಮ್ ಹೈದರಾಬಾದ್ ಅಂತ ಮೆಸೇಜ್ ಆಗ್ಲೇ ಬಂದ್ಬಿಡ್ತು. ಅಂಡ್ ಅನಿಕೇತನ್ ಶರ್ಮಾ ಅವರು, ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಸತ್ಯನಾರಾಯಣ ಅವರು, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ದ ರಿಕ್ವೆಸ್ಟ್ ಮೇಡ್ ಮೈ ಡೇ, ಲೈಕ್ ಗುರು ಲೈಕ್ ಶಿಷ್ಯೆ ಅಂತ ಹೇಳ್ತಿದ್ದಾರೆ. ಗಂಗಾಧರ್ ನಾಯಕ್ ಅವರು, ಅಕ್ಕ ಅವರಿಗೆ ನಮಸ್ಕಾರ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಡ್ತಿದ್ದೀರಿ, ದಾಸನಾಗು ವಿಶೇಷನಾಗು ಈ ಹಾಡು ಗೊತ್ತಾ ನಿಮಗೆ? ಖಂಡಿತ ಕಲ್ತ್ಕೊಂಡು ಹಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಕೆರೂರ್ ಸಂಪತ್ ಅವರು ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ, ನಮಸ್ತೆ ಜೂನಿಯರ್ MSS ಅಂತ ಹೇಳ್ತಿದ್ದಾರೆ ಶೇಷಾದ್ರಿ. ಚಿರಂಜೀವಿ ರೋಡ್ಕರ್ ಅವರು, ಕೃಷ್ಣನ ರಾಧೆ ಈ ರೀತಿ ಕರೆದರೆ ಬರಲೊಳ್ಳೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಕೃಷ್ಣನ ಹಾಡು, ಥ್ಯಾಂಕ್ ಯು ಅಂತ ರವಿ ನಾಯಕ್ ಹೇಳ್ತಿದ್ದಾರೆ. ಸುಮುಖ್ ವದುಲ್ ಅವರು, ಲಾಲ್ಗುಡಿ ಸಿಂಧು ಭೈರವಿ ತಿಲ್ಲಾನ ಗೊತ್ತಾ ನಿಮ್ಗೆ, ಅದನ್ನ ಹಾಡೋದಕ್ಕೆ ಸಾಧ್ಯನ ಅಂತ ಕೇಳ್ತಿದ್ದಾರೆ. ಅವರು ಯಾವ್ದ್ರ ಬಗ್ಗೆ ಕೇಳ್ತಿದ್ದಾರೆ ನನಗೆ ಅರ್ಥ ಆಗಿಲ್ಲ. Maybe next time. ಉಮೇಶ್ ಕುಂದೂರ್ ಆಶೀರ್ವಾದ್ ಅವರು, ಬಿಕಾಸ್ ಅವರು ತಮಿಳ್, ಹೌದು, ಕನ್ನಡದಲ್ಲದ ಹಾಡುಗಳನ್ನ ಇಲ್ಲಿ ತಗೊಂಡ್ಬರೋದು ಕಷ್ಟ, ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಗೊಳ್ಳಪಲ್ಲಿ ನಾಗಭೂಷಣ ಶರ್ಮಾ ಅವರು, ಜಗದೋದ್ಧಾರನ ಹಾಡನ್ನ ಹಾಡೋದಕ್ಕೆ ಖಂಡಿತ ಹಾಡೋದಕ್ಕೆ ಸಾಧ್ಯ ಇದೆ. ಜ್ಯೋತಿ ಕರೂರ್ ಸಂಪತ್ ಅವರು, ಆಲಿಸು ಕೃಷ್ಣನ, ಎಲ್ಲ ಕೃಷ್ಣನ ರಿಕ್ವೆಸ್ಟ್ ಬರ್ತಾ ಇದೆ. ಭಕ್ತಿ ರಾಗಗಳನ್ನ ಪ್ರಸಾರ ಮಾಡಕ್ಕಾಗತ್ತಾ ಅಂತ ಕೇಳಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಭಕ್ತಿ. ಓಕೆ. ಉಮೇಶ್ ಕುಂದಾರ್ ಆಶೀರ್ವಾದ್ ಅವರು, ಅಕ್ಕ ಬೆಳಗ್ಗೆ 9 ಗಂಟೆಯವರೆಗೆ ಭಕ್ತಿ ಗೀತೆ ಪ್ರಸಾರ ಮಾಡಿ, ದಯವಿಟ್ಟು ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತ ಕೇಳಿದ್ದೀರಿ. ಬೆಳಗ್ಗೆ 6-7 ದಿನ ಭಕ್ತಿ ಸಂಗೀತನೇ ಬರ್ತಾ ಇದೆ ನಮ್ಮ ರೇಡಿಯೋದಲ್ಲಿ, ದಯವಿಟ್ಟು ಕೇಳಿ ಆನಂದಿಸಿ. ಅಂಡ್ ಅರುಣ್ ಕುಮಾರ್ ಅವರು, ಅಟ್ ವಾಟ್ ಏಜ್ ಇನ್ ಲೈಫ್ ಯು ರಿಯಲೈಸ್ ಯುವರ್ ಪ್ಯಾಷನ್ ಟು ಬಿಕಮ್ ಅ ಸಿಂಗರ್, ಅಂಡ್ ಇಫ್ ನಾಟ್ ಸಿಂಗಿಂಗ್ ವಾಟ್ ವುಡ್ ಯು ಬಿ, ಯುವರ್ ಚಾಯ್ಸ್ ಆಫ್ ಪ್ರೊಫೆಷನ್ ಅಂತ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಐ ಥಿಂಕ್ ಅಟ್ ವಾಟ್ ಏಜ್ ಐ ರಿಯಲೈಸ್ ನನಗೆ ಸಂಗೀತದಲ್ಲಿ ಆಸಕ್ತಿ ಅಂತ, ನಾನು 8th standard ಅಲ್ಲಿ ಇದ್ದಾಗ ನನಗೆ ಕಲಿಬೇಕು ಅನ್ನೋ
ಆಸಕ್ತಿ ಹುಟ್ಟಿದ್ದು. ಅಲ್ಲಿ ತನಕ ಮನೆಯಲ್ಲೆಲ್ಲ ಇತ್ತು ವಾತಾವರಣದಲ್ಲಿ, ಬಟ್ ಅದೊಂಥರ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಯಾವಾಗ್ಲೂ ಮನೆಯಲ್ಲಿ ಸಂಗೀತ ಇತ್ತು, ನನಗೆ ಅದ್ರ ಕಡೆ ಅಷ್ಟು ಗಮನ ಹೋಗ್ತಾ ಇರ್ಲಿಲ್ಲ. 8th ಸ್ಟ್ಯಾಂಡರ್ಡ್ ಗೆ ಬಂದಾಗ ಕಲಿಬೇಕು ಅಂತ ಆಸಕ್ತಿ ಬಂತು. ಆಕ್ಚುಲ್ ಆಗಿ ಇದೇ ನನ್ನ ಲೈಫ್ ಅಂತ ಪ್ರಾಬ್ಲಿ ಬಿನ್ ಲೆಸ್ ದನ್ ಎ ಇಯರ್. ಅದು ಕಂಪ್ಲೀಟ್ ಆಗಿ ಇದಕ್ಕೆ ಡೆಡಿಕೇಟ್ ಮಾಡ್ಕೊಂಡಾಗ ಯುನೋ ಆವಾಗ ದ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಹೌದು. ಸೊ ಇಫ್ ನಾಟ್ ಫಾರ್ a musician, I don't know. I love showbiz. So anything to do with that, I love you dressing up. ಇಲ್ಲ ಖಂಡಿತ, ಯಾವ್ದಾದ್ರು ಮಾಡೆಲಿಂಗ್ ಆಗಿ ಖಂಡಿತ ಇವರನ್ನ ನೋಡ್ತೀರಾ. ನೆಕ್ಸ್ಟ್ ಜುವೆಲ್ಸ್ ಆಫ್ ಇಂಡಿಯಾ ಆಗಿರ್ಬಹುದು ಅಥವಾ ಈ ತರದ, ಡೆಫಿನೆಟ್ಲಿ ವೈ ನಾಟ್. ಯಾವ್ದಾದ್ರು ಬ್ಯೂಟಿಫುಲ್ ನಮ್ಮ ಸೌತ್ ಇಂಡಿಯನ್ ಮಾಡೆಲ್ಸ್ ಹಾಕೊಳ್ಳೋ ತರ ವಜ್ರಾಭರಣಗಳು, ಆಭರಣಗಳ ಮಳಿಗೆಗಳು, ರೇಷ್ಮೆ ಸೀರೆಗಳು, ಶಿ ಸೂಟ್ಸ್ ಪರ್ಫೆಕ್ಟ್ಲಿ ಫಾರ್ ದೆಮ್. ಇಫ್ ನಾಟ್ ಫಾರ್ ಸಿಂಗಿಂಗ್, ಅಲಾಂಗ್ ವಿತ್ ಸಿಂಗಿಂಗ್ ಆಲ್ಸೋ ಮಾಡ್ಬೋದು. ನೆಕ್ಸ್ಟ್ ಬಾರಿ ನಮ್ಮ ನ್ಯೂಸ್ ಪೇಪರ್ ನಲ್ಲಿ ಮೊದಲ ಕವರ್ ಪೇಜ್ ನಲ್ಲಿ ಪೂರ್ತಿ ಭಾರ್ಗವಿನ ನೋಡುವ ಅವಕಾಶ ನಮಗ್ ಸಿಗ್ಲಿ, ನಾವು ಆಶಿಸ್ತೀವಿ. ಅಂಡ್ ರಾಮಮೂರ್ತಿ ರಾವ್ ಅವರು ಶಿವರಂಜನಿ ತಿಲ್ಲಾನ ಹಾಡೋದಕ್ಕೆ ಸಾಧ್ಯ ಅಲ್ಲ ಅಂತ ಕೇಳ್ತಿದ್ದಾರೆ. ಅಂಡ್ ಬೆಸ್ಟ್ ವಿಶಸ್ ಸಿಸ್ಟರ್ ಅಂತ ಕಿಚ್ಚ ಕಲ್ಸಿ ಅವ್ರು ಹೇಳ್ತಿದ್ದಾರೆ. ಈಗ ನಿಮ್ಗಾಗಿ ಜಗದೋದ್ಧಾರ. Okay, I think that someone will ask for Krishna and also. ಸಿದಳೆ ಯಶೋ
ಅದು ಫಾರ್ ರಿಯಲ್ ನಿಜವಾಗ್ಲೂ ನಾ ಹಿಂಗಿರೋಕ್ ಸಾಧ್ಯನಾ ಯಾರಾದ್ರು ಒಂದ್ ಫುಲ್ ಪ್ಯಾಕೇಜ್ ಈ ತರ ಹೌದೋಗಿದ್ದಾರೆ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ಬ್ಯೂಟಿಫುಲ್. ನಿಜವಾಗ್ಲೂ ನಾವು ಆತ್ಮಕ್ಕೆ ಖುಷಿಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಹಾಡುಗಳನ್ನು ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ನೀವು ದಿನಕ್ಕೆ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಪ್ರಜ್ವಲ್ ಭರದ್ವಾಜ್ ಅವರು ಕೇಳ್ತಾ ಇದ್ದಾರೆ. ಇನ್ನೂ ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಿ ಅಂತ? ನಾನು ಡಿಫಿಕಲ್ಟ್ ಕ್ವೆಶ್ಚನ್. ನಾನು ಆ್ಯಕ್ಚುಲಿ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಲ್ಲ ಅಂತಾನೆ ಅಪ್ಪ ಅಮ್ಮ ಎಲ್ಲ ಬೈತಾ ಇರ್ತಾರೆ ನನಗೆ, ಪ್ರಾಕ್ಟೀಸ್ ಮಾಡೋದೇ ಇಲ್ಲ, ನಿಮಗೆಲ್ಲ ಸುಲಭವಾಗಿ ಬರುತ್ತೆ, ನಿನಗೆ ಅದಕ್ಕೆ ಲೈಟಾಗಿ ತೊಗೊಳ್ತೀಯ ಅಂತ. ಐ ಟ್ರೈ ಟು ಪ್ರಾಕ್ಟೀಸ್ ಅಬೌಟ್ 2-3 hours ಅಟ್ ಲೀಸ್ಟ್. ದಿನಕ್ಕೆ 2-3 ಗಂಟೆ ಅವರು ಪ್ರಾಕ್ಟೀಸ್ನಲ್ಲಿ ಕಳೀತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಅನ್ಕೋತೀನಿ. ಹಾಗೆ ಇನ್ನೂ ದಯ ಬಾರಿದೆ, ಇನ್ನೂ ದಯ ಬಾರದೆ ಪ್ರಜ್ವಲ್ ಭರದ್ವಾಜ್ ಅವ್ರು ಕೇಳಿರೋದು. ಹಾಗೆ ರಮಣಿ ಹರಿಹರನ್ ಅವರು ನೈಸ್ ಟು ಸೀಹರ್ ಅಂತ ಹೇಳ್ತಾ ಇದ್ದಾರೆ. ಪೆರನ್ಕುಲಂ ಕುಮಾರ್ ಅವರು ಸೂಪರ್ಬ್ ಅಂತ ಹೇಳ್ತಿದ್ದಾರೆ. ಹಾಗೆ ರಾಮ ಮಂತ್ರವ ಜಪಿಸೋ ಅದನ್ನ ಗಂಗಾಧರ್ ನಾಯಕ್ ಅವ್ರು ಕೇಳಿದ್ದಾರೆ. ಬಾಲಾಜಿ ಸ್ವಾಮಿ ಪ್ರಸನ್ನ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶೇಷಾದ್ರಿ ಹರಿತಸ್ ಅವರು ಸೂಪರ್ ಸ್ಪಿರಿಚುವಲ್ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತಿದ್ದಾರೆ. ಉದಯ್ ಕುಮಾರ್ ಅವರು ರಾಮ ಮಂತ್ರವ ಜಪಿಸೋ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೂಪರ್ ಸಿಂಗಿಂಗ್ ಸಿಸ್ಟರ್ ಅಂತ ಉಮೇಶ್ ಕುಂದರ್ ಹೇಳ್ತಿದ್ದಾರೆ. ಡಿವೈನ್ ಸಿಂಗಿಂಗ್ ಅಂತ ಸುರೇಶ್ ಸತ್ಯನಾರಾಯಣ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರೀತಿಯ ಪ್ರತಿಸ್ಪಂದನೆ ನಿಜವಾಗ್ಲೂ ಖುಷಿ ತರುತ್ತೆ ನಮಗೆ, ನಮ್ಮ ರೇಡಿಯೋ ಬಳಗಕ್ಕೆ. ಯಾಕಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರನ್ನ ಆ ರೀತಿಯ ಗಾಯಕರನ್ನ ಕರ್ಕೊಂಡು ಬಂದಾಗ ಅವರಿಗೆ ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿಸಿ ಆ ಪ್ರತಿಸ್ಪಂದನೆ ನಿಮ್ ಕಡೆಯಿಂದಲೂ ಸಿಕ್ಕಿದಾಗ ನಮಗೊಂದು ರಿಅಶ್ಯೂರೆನ್ಸ್, ನಾವು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ, ನಮ್ಮ ಕಾರ್ಯಕ್ರಮ ನಿಮ್ಮನ್ನೆಲ್ಲ ತಲುಪ್ತಾ ಇದೆ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದೆ ಅನ್ನುವಂಥ ಒಂದು ರಿಅಶ್ಯೂರೆನ್ಸ್ ನಮಗ್ ಸಿಗ್ತಾ ಇರುತ್ತೆ. ಹಾಗೆ ಭಾರ್ಗವಿ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಮ್ಮ ರೇಡಿಯೋದಲ್ಲಿ ಬರ್ತಾ ಇದೆ. ಇದೇ September 15 ಬೆಳಗ್ಗೆ 9 to 11 PM ಅವರ ಮನದ ಮಾತುಗಳೊಡನೆ ಅವರ ಇನ್ನೂ ಅನೇಕ ಗೀತೆಗಳು ನಿಮಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ ನಮ್ಮ ರೇಡಿಯೋದಲ್ಲಿ. ಮುಂದಿನ ವಾರ ನಮ್ಮ ರೇಡಿಯೋದ ಸಂಡೇ ಸರಿಗಮದ 50th ಎಪಿಸೋಡ್ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಲೈನ್ ಅಪ್ ಆಗಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಮುಂದಿನ ವಾರ ಒಂದು ಸೂಪರ್ ಸೆಲೆಬ್ರೇಷನ್ ಆಗುತ್ತೆ ನಮ್ಮ ರೇಡಿಯೋದಲ್ಲಿ 50th ಸಂಡೇ ಸರಿಗಮದ ವಿಶೇಷ ಅತಿಥಿಯೊಡನೆ. ಈಗ ಮುಂದಿನ ಹಾಡು ಇನ್ನೂ ದಯವಾರದೆ. Yeah.
ಮಂಜುನಾಥ್ ಅವರು ಹೇಳ್ತಿದ್ದಾರೆ, ಅಖಿಲ ಮೋಹನ್ ಅವರು ಪ್ಲೀಸ್ ಸಿಂಗ್ ಅದನ್ನ ಕೇಳಿದ್ದಾರೆ ಅಖಿಲ ಮೋಹನ್ ಅವರು. ಹಾಗೆ ವೇಣುಗೋಪಾಲ್ ಅವರು ತುಂಬಾ ದೈಹಿಕವಾಗಿ ಹಾಡ್ತಿದ್ಯಮ್ಮ, ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಿದ್ದಾರೆ. ಗಂಗಾಧರ್ ನಾಯಕ್ ಅವರು ನಮ್ಮ ಕರ್ನಾಟಕದ ಶಾಸ್ತ್ರೀಯ ಸಂಗೀತವನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಬೇಡಿರುವಂತಹ ವರವನ್ನ ಕೊಟ್ಟು ಸಕಲ ಸೌಭಾಗ್ಯವನ್ನ ಕೊಟ್ಟು ಮಾಡಿದ್ದಾರೆ. ವಂಡರ್ಫುಲ್ ವಾಯ್ಸ್ ಸೂಪರ್ ಅಂತ ಪನ್ನಗ ಭರತ್ ಅವರು ಹೇಳ್ತಿದ್ದಾರೆ. ಮೋಹನ್ ಸಾರಿ ರಾಘವೇಂದ್ರ ರಾವ್ ಅವರು ಆಸಮ್ ಅಂತ ಹೇಳ್ತಿದ್ದಾರೆ. ವೆಂಕಟರಾಮ್ ಅವರು ಎಂಜಾಯ್ ದ ಶೋ ಅಂತ ಹೇಳ್ತಿದ್ದಾರೆ. ನಿಮ್ ಬಗ್ಗೆ ತುಂಬಾ ಮಾತಾಡ್ತಿದ್ವಿ, ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ತಿಳ್ಕೊಂಡು. ಅಂಡ್ ಎಷ್ಟು ಒಳ್ಳೆ ಇನ್ಸ್ಪಿರೇಷನ್ ನೀವು ನಿಮ್ಮ ಮಗಳಿಗೆ ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ, ಇನ್ನು ಸಾಕಷ್ಟು ಜನರನ್ನ ಮುಂಚೂಣಿಗೆ ತಗೊಂಡ್ ಬನ್ನಿ. ತುಂಬಾ ತುಂಬಾ ಧನ್ಯವಾದ ಇಂಥ ಒಬ್ಬ ಕಲಾವಿದೆಯನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋನಿ ನಾಗೇಂದ್ರ ಅವರು ಪರ್ಫೆಕ್ಟ್ ಸಾಂಗ್ ಟು ಮೈ ಮೂಡ್ ಅಂಡ್ ಮೇಡ್ ಮೈ ಡೇ ಬೋತ್, ಥ್ಯಾಂಕ್ ಯು ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ಗೋಲ್ಡನ್ ವಾಯ್ಸ್ ಅಂತ ಲಾರೆಟ್ ಯಾನಿಕ್ ಅವರು ಮೆಸೇಜ್ ಮಾಡಿದ್ದಾರೆ. ರಾಮಮೂರ್ತಿ ರಾವ್ ಅವರು ಎಂತ ಕಂಠ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ವಂಡರ್ಫುಲ್ ಭಾರ್ಗವಿ ಟೂ ಗುಡ್ ಅಂತ ಪೃಥ್ವಿ ನಾಯ್ಡು ಮೆಸೇಜ್ ಮಾಡಿದ್ದಾರೆ. ಕ್ಯಾನ್ ಯು ಸಿಂಗ್ ಜಗದೋದ್ಧಾರಣ? ಈಗಷ್ಟೇ ಹಾಡಿದ್ವಿ ಜಗದೋದ್ಧಾರಣ ಹಾಡನ್ನ, ಇತ್ತಾನೆ ಮುಗಿಸಿದ್ರು ಅವರು. ಹಾಗೆ ನಳಿನಿ ಬಾದಲಾ ಶ್ರೀನಾಥ್ ಅವರು ಗ್ರೇಟ್ ಸಿಂಗಿಂಗ್, ವೇಟಿಂಗ್ ಟು ಲಿಸನ್ ಬಾರೋ ಕೃಷ್ಣಯ್ಯ ಫ್ರಮ್ ಯೋರ್ ಹೌದು. ಇದಾದ್ಮೇಲೆ ಫೇಸ್ಬುಕ್ ಲೈವ್ ವಾಪಸ್ ಹೋದ್ರೆ ನಿಮಗೆ ಖಂಡಿತ ಈ ಎಲ್ಲ ಹಾಡುಗಳು ಲಭ್ಯ ಇರುತ್ತೆ. ಇನ್ನ ಮನವಿಯಲ್ಲ ಕಿಂಚರ ಸಮಾಜ್ ರಿಕ್ವೆಸ್ಟೆಡ್ ಹೌದು. Yeah.
ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತಿದ್ದೀವ ಅಥವಾ ಕಾರ್ಯಕ್ರಮವೇ ನಡ್ಕೊಂಡು ಬಂದು ನಮ್ಮ ಸ್ಟುಡಿಯೋದಲ್ಲಿ ಹೀಗೆ ಆಗ್ತಿದೆಯಾ ಇಂಥ ಒಂದು ದಿಗ್ಭ್ರಮೆ, ಇಂಥ ಒಂದು ಸಂತೋಷ ಸಂಭ್ರಮದಲ್ಲಿ ನಾವಿದ್ದೀವಿ. ಹಾಗೆ ಮಾನಸ ಸಂಚಾರರೇ ವಾಂಟ್ ಟು ಲಿಸನ್ ಫ್ರಮ್ ಯು ಡಿಯರ್ ಭಾರ್ಗವಿ ವಿಶ್ವನಾಥ್ ಅವರೇ, ಯುವರ್ ಟೋನಲ್ ಪ್ಯೂರಿಟಿ ಇಸ್ ಹಾರ್ಟ್ ವಾರ್ಮಿಂಗ್ ಅಂತ ಒಂದು ಮೆಸೇಜ್ ಎಲ್ಲ ಕಳಿಸಿದ್ದಾರೆ. ಪ್ರಮೋಜ್ ಕಂದರೋಜು ಅವರು ಪಾಸಿಬಲ್ ತಿಲ್ಲಾನ ಹಾಡ್ತೀರಾ ಅಂತ ಕೇಳ್ತಿದ್ದಾರೆ. ಹಾಗೆ ನಿಮ್ಮ ತಂದೆಯವರು ಮೆಸೇಜ್ ಅನ್ನ ಕಳಿಸಿದ್ದಾರೆ. ದಿ ಶೋ ಇಸ್ ಬೀಂಗ್ ಕಂಡಕ್ಟೆಡ್ ವೆರಿ ವೆಲ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಮಾನಕ್ಕಾಗಿ, ನಿಮ್ಮ ಪ್ರೀತಿಗಾಗಿ. ಹಾಗೆ ಅಮಿತಾ ಕುಲಕರ್ಣಿ ಅವರು ಥ್ಯಾಂಕ್ ಯು ಭಾರ್ಗವಿ, ಸಚ್ ಅ ಸೋಲ್ಫುಲ್ ಸಿಂಗಿಂಗ್ ಅಂತ ಹೇಳ್ತಿದ್ದಾರೆ. ಏನಾದರೂ ಎಂದರೂ ಮಹಾನುಭಾವಲು ಸರಳ ಬೇಲೂರು ವೆಂಕಟೇಶನ್ ಅವರು ಲವ್ ದ ಸಿಂಗಿಂಗ್ ಮ್ಯಾಮ್, ಪ್ಲೀಸ್ ಸಿಂಗ್ ಶಿರಾಬ್ದಿ ಕನ್ನಿಕೆ ಈ ಹಾಡನ್ನು ಹಾಡ್ತೀರ ಅಂತ ಕೇಳ್ತಿದ್ದಾರೆ. ಹಾಗೆ ತಿಲ್ಲಾನ ಇನ್ ಶಿವರಂಜನಿ ರಾಗ ಕಂಪೋಸ್ಡ್ ಬೈ ಮಹಾರಾಜ್ಯ, ನಾನು ಯಾರಾದ್ರೂ ಕನ್ನಡ ಕಂಪೋಸರ್, ಕನ್ನಡ ಕಂಪೋಸರ್ಸ್ ಒಂಚೂರು ಹಾಡ್ತೀನಿ. ಐ ಥಿಂಕ್ ದೇರ್ ಆರ್ ಕ್ವೈಟ್ ಎ ಫ್ಯೂ. ಹೌದು, ಸಿಂಧು ಭೈರವಿಯ ಯಾವ್ದಾದ್ರು ಒಂದು ಚಿಲ್ಲಾನ ಹಾಡೋದು ಸರ್? ಅದು ಅಷ್ಟೇ, ಸ್ಪೆಸಿಫಿಕ್ಲಿ ಕನ್ನಡ ಇದು ಶೋ ಆಗಿರೋದ್ರಿಂದ. ಹೌದು, ಟ್ರೈ ಅಂಡ್ ರೆಸ್ಟ್ರಿಕ್ಟೆಡ್ ಟು ದಟ್. ಹೌದು, ಈಗ ತೊರೆದು ಜೀವಿಸಬಹುದೇ ಗೊತ್ತೇ ಅಥವಾ ಹರಿವರಾಸನಂ ಗೊತ್ತೇ, ತಿಲ್ಲಾನ ಅಂತ ಗೊತ್ತಿದ್ದೀರಿ? ತಿಲ್ಲಾನ, ಐ ವಿಲ್ ಐ ಟೇಕ್ ದ ತಿಲ್ಲಾನ ಅಂಡ್ ಐ ಥಿಂಕ್ ಸಮ್ವನ್ ಹ್ಯಾಡ್ ರಿಕ್ವೆಸ್ಟೆಡ್ ಟು ಕೀಪ್ ಇಟ್ ರಾಸ್ ಕೃಷ್ಣಾನಿ ಅಂತ. ಮೇಬಿ ವಿಲ್ ಟೇಕ್ ತಿಲ್ಲಾನ ತಗೊಂಡು ಕೃಷ್ಣಾನಿ ಬಾರ್, ಬೇಗನೆ ಬಾರೋ ಈ ಹಾಡಿನೊಟ್ಟಿಗೆ ಇವತ್ತಿನ ಫೇಸ್ಬುಕ್ ಲೈವ್ ಅನ್ನ ಮುಗಿಸಿಕೊಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ, ಹಾಗೆ ನಿಮ್ಮ ಟೈಮ್ ಲೈನ್ಗಳ ಮೇಲೆ ಈ ಫೇಸ್ಬುಕ್ ಲೈವ್ ಅನ್ನ ಶೇರ್ ಮಾಡ್ಕೊಳ್ಳಿ, ಇದನ್ನು ಸಾಕಷ್ಟು ಜನರಿಗೆ ತಲುಪುವಂತಾಗಲಿ ಅನ್ನೋದು ನಮ್ಮ ಆಶಯ. ಇದೇ ಸೆಪ್ಟೆಂಬರ್ 15 ಭಾನುವಾರ ಬೆಳಗ್ಗೆ 9 to 11 ನಮ್ಮ ರೇಡಿಯೋದ ಸಂಡೆ ಸರಿಗಮದಲ್ಲಿ ವಿಶೇಷವಾಗಿ ಭಾರ್ಗವಿ ವೆಂಕಟರಾಮ್ ಅವರ ಸಂಗೀತ, ಅವರ ಮಾತುಗಳು ಎಲ್ಲ ನಿಮಗಾಗಿ ಬರ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರೇಡಿಯೋದಲ್ಲಿ. ಇಡೀ ಭಾನುವಾರ ಅನೇಕ ವಿಶೇಷ ಕಾರ್ಯಕ್ರಮಗಳಿದೆ, ಎಲ್ಲವನ್ನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ನಮಗೆ ರವಾನಿಸಿ. ಈಗ ಕೊನೆಯ ಒಂದು ತಿಲ್ಲಾನ ಮತ್ತು ಕೃಷ್ಣನ ಬೇಗನೆ ಬಾರೋ.
ನಾನು ಬೇಗನೆ ಬರೋ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಟು ರೂಪಾ ಅಂಡ್ ದ ಟೀಮ್ ಹಿಯರ್ ರೇಡಿಯೋ ಪೂಜಾ ಅಂಡ್ ಎವ್ರಿಬಡಿ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ಲರೂ ಯಾರ್ಯಾರು ಲೈವ್ ಬಂದಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಸ್. ಅಂಡ್ ಐ ನೋ ದರ್ ಆರ್ ಲಾಟ್ ಆಫ್ ರಿಕ್ವೆಸ್ಟ್ ದರ್ ಐ ಹ್ಯಾವಂಟ್ ಸಂಗ್. ಖಂಡಿತ ಐ ವಿಲ್ ಮೇಕ್ ಶೋರ್ ಐ ಸಿಂಗ್ ಇಟ್ ಅಂಡ್ ಅಪ್ಲೋಡ್ ಇಟ್ ಸೋ ದಟ್ ಆಲ್ ಆಫ್ ಯು ಕ್ಯಾನ್ ಎಂಜಾಯ್. ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಖಂಡಿತ ನಿಮ್ಮೆಲ್ಲರ ಒಂದು ಭಾವನೆಗೆ ನಿಲುಗುವಂತ ಸಂಗೀತ ಸಿಗುತ್ತೆ ಅನ್ನೋದು ನಮ್ಮ ಆಶಯ. ಹಾಗೆ ಸುರೇಶ್ ಸತ್ಯನಾರಾಯಣ ಅವರು ಹೇಳ್ತಿದ್ದಾರೆ, ಸಚ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಆನ್ ಅ ಸ್ಯಾಟರ್ಡೆ ಆಫ್ಟರ್ನೂನ್. ಧನ್ಯವಾದಗಳು ನಮ್ಮ ರೇಡಿಯೋ ಅಂಡ್ ಭಾರ್ಗವಿ ಮೇಡಮ್. ದ ಡಿವಿನಿಟಿ ಫೀಲಿಂಗ್ ವಿಲ್ ನೌ ಲಿಂಗರ್ ಥ್ರೂ ದ ವೀಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಸಚ್ ಎ ಗುಡ್ ಪ್ರೋಗ್ರಾಮ್ ಅಂತ ಮಂಜುನಾಥ್ ಪೆರಿಯಾಪಟ್ನ ಅವರು ಹೇಳ್ತಿದ್ದಾರೆ. ನೃತ್ಯಕ್ಕೆ ತುಂಬಾ ಹೊಂದುತ್ತೆ ಇತ್ತಿಲ್ಲನ, ವಿಶೇಷ ಧನ್ಯವಾದ, ಶುಭವಾಗಲಿ ನಿಮಗೆ ಅಂತ ಹೇಳ್ತಿದ್ದಾರೆ ರಾಮಮೂರ್ತಿ ರಾವ್ ಅವರು. ಹಾಗೆ ನಿಮ್ಮ ಲೊಕೇಶನ್ ಏನು? ಇವರು ಬೆಂಗಳೂರಿನಲ್ಲೇ ಇರ್ತಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು. ನೀವು ಹೈದರಾಬಾದಿಗೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿ ಖಂಡಿತ ಪ್ರಪಂಚದ ಯಾವ ಮೂಲೆಗೆ ಬೇಕಾದರೂ ಅವ್ರು ಬಂದು ಹಾಡಿಕೊಡ್ತಾರೆ. ಥ್ಯಾಂಕ್ ಯು ಕೃಷ್ಣ, ನೀ ಬೇಗನೆ ಬಾರೋ ಈ ಹಾಡಿನೊಟ್ಟಿಗೆ. ಇವತ್ತಿನ ಫೇಸ್ಬುಕ್ ಲೈವ್ ಅನ್ನ ಮುಗಿಸುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರತಿಸ್ಪಂದನೆ ನಿರಂತರವಾಗಿ ಹೀಗೆ ನಮ್ಮ ರೇಡಿಯೋಗೆ ಸಿಗ್ತಾ ಇರಲಿ, ನಮ್ಮ ಕನ್ನಡದ ಕಲಾವಿದರಿಗೆ ಸಿಗ್ತಾ ಇರಲಿ. ಮುಂದಿನ ವಾರ ಮತ್ತೆ ಸಿಗ್ತೀನಿ ಮತ್ತೊಬ್ಬ ಅಪ್ಪಟ ಕನ್ನಡದ ಕಲಾವಿದರೊಡನೆ. ಕೃಷ್ಣ
ಆತ್ಮೀಯವಾದ ಧನ್ಯವಾದ. ನಮ್ಮೊಡನೆ ಈ ಫೇಸ್ಬುಕ್ ಲೈವ್ ಅನ್ನ ವಾಚ್ ಮಾಡಿದಂತಹ, ಇದನ್ನ ಶೇರ್ ಮಾಡಿಕೊಂಡು ಇನ್ನು ಸಾಕಷ್ಟು ಜನರಿಗೆ ತಲುಪಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದ. ಇದೇ ಭಾನುವಾರ September 15 ನಮ್ಮ ರೇಡಿಯೋದ ಸಂಡೇ ಸರಗಮ ಕೇಳೋದಕ್ಕೆ ಮರಿಬೇಡಿ. ಕೇಳಿ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.